ಬೆಂಗಳೂರಲ್ಲಿ ಮಟನ್ ಮಾಫಿಯಾ ಭಾರಿ ಸದ್ದು ಮಾಡ್ತಿದೆ. ನಾಯಿ ಮಾಂಸಾನ ಮೇಕೆ ಮಾಂಸಾನ ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಈ ಮಧ್ಯೆ 10 ಹೋಟೆಲ್ಗಳಿಗೆ ಆಹಾರ ಇಲಾಖೆ ಶಾಕ್ ಕೊಟ್ಟಿದೆ. ಬೆಂಗಳೂರಲ್ಲಿ ಸಿಕ್ಕಿದ್ದು ನಾಯಿ ಮಾಂಸ ಅಲ್ಲ, ಮೇಕೆ ಮಾಂಸ ಅಂತ ಪರಮೇಶ್ವರ್ ಸ್ಪಷ್ಟನೆ. ಸಿಲಿಕಾನ್ ಸಿಟಿಯಲ್ಲಿ ಮಟನ್ ಮಾಫಿಯದ್ದೇ ಸದ್ದು. ಮಟನ್ ಹೆಸರಲ್ಲಿ ನಾಯಿ ಮಾಂಸ ಮಾರಾಟ ಮಾಡಲಾಗ್ತಿದೆ ಅನ್ನೋ ಆರೋಪ ಹಲ್ಚಲ್ ಎಬ್ಬಿಸಿತ್ತು. ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಲ್ಲಿ ಹೈ ಡ್ರಾಮಾನೇ ನಡೆದಿತ್ತು. ಮುಸ್ಲಿಂ ಮುಖಂಡ ಅಬ್ದುಲ್ ರಜಾಕ್ ವಿರುದ್ಧ ಆಕ್ರೋಶ ವ್ಯಕ್ತವಾಗಿತ್ತು. ಮಾಂಸ ಸೀಜ್ ಮಾಡಿ ಪೊಲೀಸರು ತನಿಖೆನೂ ನಡೆಸಿದ್ದಾರೆ. ಈ ಮಧ್ಯೆ ಅದು ನಾಯಿ ಮಾಂಸ ಅಲ್ಲ, ಮೇಕೆ ಮಾಂಸ ಅನ್ನೋದು ಗೊತ್ತಾಗಿದೆ. ಈ ಬಗ್ಗೆ ಖುದ್ದು ಗೃಹ ಸಚಿವ ಪರಮೇಶ್ವರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಯಾರೋ ಹೋಗಿ ನಾಯಿ ಮಾಂಸ ತಂದಿದ್ದಾರೆ ಅಂತ ಹೇಳಿ ಹೋಗಿ ಇಲ್ಲ ಸಲ್ಲದ ಆರೋಪ ಮಾಡಿ ಗಲಾಟೆ ಮಾಡಿದ್ದಾರೆ. ಅದಕ್ಕೆ ಪೊಲೀಸ್ನವರು ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ನವರು ಅದನ್ನು ಚೆಕ್ ಮಾಡಿ ಅಂತೇಳಿ ಲ್ಯಾಬೊರೇಟರಿನಲ್ಲಿ ಚೆಕ್ ಮಾಡಿಸಿದ್ದಾರೆ. ಅದು ಇವತ್ತು ನಾಯಿ ಮಾಂಸ ಅಲ್ಲ, ಅದು ಮೇಕೆ ಮಾಂಸ ಅಂತ ಹೇಳಿ ಬಂದಿದೆ ಅಂತೇಳಿ ವರದಿಯಲ್ಲಿ ಅವರು ಹೇಳಿದ್ದಾರೆ. ಇನ್ನು ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಕೇಸ್ನ ಪ್ರಾಥಮಿಕ ಮಾಹಿತಿ ನೀಡುವಂತೆ ಪಶ್ಚಿಮ ವಿಭಾಗ ಡಿಸಿಪಿ ಗಿರೀಶ್ ಪೊಲೀಸರಿಗೆ ಸೂಚನೆ ಕೊಟ್ಟಿದ್ದಾರೆ. ಈ ಸಂಬಂಧ ಕಾಟನ್ಪೇಟೆ ಪೊಲೀಸರು ರೈಲ್ವೆ ಪೊಲೀಸರಿಗೆ ಪತ್ರ ಬರೆದಿದ್ದಾರೆ. ಯಾವ ಟ್ರೈನ್ನಲ್ಲಿ ಮಾಂಸ ಬಂತು, ಯಾರ ಅಡ್ರೆಸ್ಗೆ ಬರ್ತಾ ಇತ್ತು, ಇಲ್ಲಿ ಯಾರು ರಿಸೀವ್ ಮಾಡ್ಕೊಳ್ತಾ ಇದ್ರು ಅನ್ನೋದರ ಜೊತೆಗೆ ಸಿಸಿಟಿವಿ ಫುಟೇಜ್ ನೀಡುವಂತೆ ಕೇಳಿದ್ದಾರೆ. ಆಹಾರ ಇಲಾಖೆ ಡಿಒ ಡಾಕ್ಟರ್ ಜನಾರ್ಧನ್ ನಿನ್ನೆ ಅಬ್ದುಲ್ ರಜಾಕ್ ವಿಚಾರಣೆ ನಡೆಸಿದ್ದಾರೆ. ಬರೋಬ್ಬರಿ 4 ಗಂಟೆಗಳ ಕಾಲ ಡ್ರಿಲ್ ಮಾಡಿ ಕೆಲ ಮಾಹಿತಿ ಪಡ್ಕೊಂಡಿದ್ದಾರೆ. ಪೂರಕ ದಾಖಲೆ ತಂದಿಲ್ಲ ಅಂತ ಮತ್ತೆ ಅಬ್ದುಲ್ ರಜಾಕ್ಗೆ ಸೋಮವಾರ ವಿಚಾರಣೆಗೆ ಬರಬೇಕು ಅಂತ ಸೂಚಿಸಿದ್ದಾರೆ. ಅಬ್ದುಲ್ ರಜಾಕ್ರಿಂದ ಮಾಂಸ ಪಡೆದವರಿಗೂ ಸಂಕಷ್ಟ ಎದುರಾಗಿದೆ. ನಗರದ 10 ಪ್ರಮುಖ ಹೋಟೆಲ್ಗಳಿಗೆ ನೋಟಿಸ್ ಕೊಡಲಾಗಿದೆ. ದಾಖಲೆಗಳ ಸಮೇತ ವಿಚಾರಣೆಗೆ ಹಾಜರಾಗೋಕೆ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಒಟ್ಟಾರೆ ನಾಯಿ ಮಾಂಸ ಅಲ್ಲ ಅನ್ನೋದು ಕನ್ಫರ್ಮ್ ಆಗಿದ್ದು ಸಿಟಿ ಜನರ ಟೆನ್ಷನ್ ಕಡಿಮೆಯಾದಂತಾಗಿದೆ. ಮಂಜುನಾಥ್ ಎನ್, ಕ್ರೈಂ ಬ್ಯೂರೋ, ನ್ಯೂಸ್ 18, ಬೆಂಗಳೂರು.